ಭಾರತೀಯರನ್ನ ಅಲ್ಲಿಂದ ಸುರಕ್ಷಿತವಾಗಿ ವಾಪಸ್ ಕರೆತರುವಂತಹ ಪ್ರಯತ್ನ ಮುಂದುವರಿತಾ ಇದೆ. ಆಪರೇಷನ್ ಗಂಗಾ ಮೂಲಕ ಈ ರೀತಿ ಸುಚಿತ್ರ ಎನ್ನುವ ವಿದ್ಯಾರ್ಥಿನಿ ಕೂಡ ವಿಜಯಪುರ ಮೂಲದವರು ಈಗ ವಾಪಸ್ ಆಗಿದ್ದಾರೆ ಭಾರತಕ್ಕೆ. ಅವರನ್ನ ಮಾತನಾಡಿಸೋಣ. ಸುಚಿತ್ರ ನಮಸ್ಕಾರ. ನಮಸ್ಕಾರ ಮ್ಯಾಮ್. ಸುಚಿತ್ರ, ತಾವು ಯಾವಾಗ ವಾಪಸ್ ಆದ್ರಿ, ತಮ್ಮ ಅನುಭವ ಏನು ಅಂತ? ನಾನು ಇವತ್ತು ಬಂದೆ ಮ್ಯಾಮ್ ಮನೆಗೆ. ಮನೆಗೆ ಬಂದು ತಲುಪಿದಿರಿ? ಹಾ ಮ್ಯಾಮ್. ಯಾವ ರೀತಿಯ ಅನುಭವ ತಮ್ಮದು? ತಾವು ಎಲ್ಲಿದ್ರಿ ಆ ಯುಕ್ರೇನ್ನಲ್ಲಿ? ಅಲ್ಲಿ ಯುದ್ಧದ ಕಾರ್ಮೋಡ ಇತ್ತ? ಯುದ್ಧವನ್ನು ತಾವು ಕಣ್ಣಾರೆ ನೋಡಿದ್ರ? ಹಾ ಮ್ಯಾಮ್, ನಾನು ಕಾರ್ಕಿವ್ ಸಿಟಿಲಿದ್ದೆ ಮ್ಯಾಮ್. ಬಂಕರ್ನಲ್ಲಿತ್ತ ತಮ್ಮ ವಾಸ? ಯಾವ ರೀತಿ ಇತ್ತು? ಎಷ್ಟು ದಿನಗಳ ಕಾಲ ಅಲ್ಲಿ ಸಿಲುಕೊಂಡಿದ್ರಿ ತಾವು? 4-5 ದಿವಸ ಬಂಕರ್ನಲ್ಲೇ ಇದ್ವಿ ಮ್ಯಾಮ್. ತಾವಿದ್ದು ಬಿಲ್ಡಿಂಗ್ನಲ್ಲೇ ಇತ್ತ? ಹೇಗಿರ್ತಿತ್ತು ಪರಿಸ್ಥಿತಿ ವಿವರಿಸೋದಾದರೆ, ಅಲ್ಲಿ ಏನೇನು ಆಯಿತು ಅನ್ನೋದು? ಸ್ಟಾರ್ಟಿಂಗಲ್ಲಿ ಬಂಕರ್ ಇರಲಿಲ್ಲ ಮ್ಯಾಮ್. ನಮ್ಗೆ ಗೊತ್ತಿರಲಿಲ್ಲ ನಮ್ಮ ಹತ್ರ ಇದೆ ಬಂಕರು ಅಂತ. ನಾವು ಅದಕ್ಕೆ ಮೆಟ್ರೋ ಸ್ಟೇಷನಲ್ಲಿ ಇರ್ತಿದ್ವಿ ಮ್ಯಾಮ್. ಅದಾದಮೇಲೆ ನಾವು ಮನೆ ಹತ್ರ ಇದ್ದಿದ್ದ ಬಂಕರೇ ಹುಡ್ಕೊಂಡು ಅಲ್ಲೇ ಒಂದು 3 ಮನೆ ಆದಮೇಲೆ ಒಂದು ಬಂಕರ್ ಸಿಕ್ತು ಮ್ಯಾಮ್, ಅಲ್ಲೇ ಉಳಿದಿದ್ವಿ ಮ್ಯಾಮ್. ಹೇಗೆ ಓಡಾಟ ಇರ್ತಿತ್ತು ಅಂದರೆ, ಅಲ್ಲಿ ಊಟ ತಿಂಡಿಗೆ ಎಲ್ಲ ವ್ಯವಸ್ಥೆಗೆ ಏನು ಮಾಡ್ಕೊಳ್ತಿದ್ರಿ? ಎಷ್ಟು ಜನ ಇದ್ರಿ ತಾವು? ನಾವು 4 ಜನ ಇದ್ವಿ ಮ್ಯಾಮ್. ಊಟಕ್ಕೆ 1-2 ಡೇಸ್ ಎಲ್ಲ ಊಟನೇ ಇರ್ತಿರ್ಲಿಲ್ಲ ಮ್ಯಾಮ್, ಬರೀ ಬ್ರೆಡ್ ಮೇಲೆ ಇರ್ತಿದ್ವಿ. ಆಮೇಲೆ ಸೀನಿಯರ್ಸ್ ಎಲ್ಲ ಬನಾನಾ ಮತ್ತೆ ಆಪಲ್ ಕೊಡ್ತಿದ್ರು ಮ್ಯಾಮ್ ಅವಾಗ. ಅಲ್ಲಿ ನೀವು ಅಂದ್ರೆ ಇದ್ದಾಗ ತಮಗೆ ಕೇಳಿಸ್ತಿತ್ತ ಗುಂಡಿನ ಸದ್ದು? ಕೇಳಿಸ್ತಿತ್ತು ಮ್ಯಾಮ್. ಯಾವ ರೀತಿ ಒಬ್ರಿಗೊಬ್ರು ಧೈರ್ಯ ತಂದ್ಕೊಳ್ತಿದ್ರಿ ಸುಚಿತ್ರ ಆ ಟೈಮ್ನಲ್ಲಿ? ನಮ್ಗೆ ನಾವೇ ಧೈರ್ಯ ಹೇಳ್ಕೊಂತಿದ್ವಿ ಮ್ಯಾಮ್, ಏನಾಗಲ್ಲ ಏನಾಗಲ್ಲ ಅನ್ಕೊಂಡು. ಹೆಂಗೆ ಹೊರ ಬಂದ್ರಿ, ಹೇಗೆ ಗಡಿ ತಲುಪಿದ್ರಿ? ರೈಲ್ವೆ ಸ್ಟೇಷನ್ವರೆಗೂ ನಡ್ಕೊಂಡು ಬಂದ್ವಿ ಮ್ಯಾಮ್, 9 ಕಿಲೋಮೀಟರ್. ಹ್ಞೂ 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 9 ಕಿಲೋಮೀಟರ್ ದೂರ ಇದೆ ಅಲ್ಲಿ. ಹಾಂ ಮ್ಯಾಮ್. ಅವಾಗೂ ನಮಗೆ ಬಾಂಬ್ ಸೌಂಡ್ಸ್ ಎಲ್ಲ ಕೇಳಿಸ್ತಿತ್ತು ಮ್ಯಾಮ್, ತುಂಬ ಭಯ ಆಗ್ತಿತ್ತು. ಹಿಂಗೆ ಧೈರ್ಯ ಮಾಡಿದ್ರಿ ಸುಚಿತ್ರ, ಯಾಕಂದರೆ 9 ಕಿಲೋಮೀಟರ್ ನಡ್ಕೊಂಬರೋದು ಅಂತಂದರೆ ಎಲ್ಲಿ ದಾಳಿ ಆಗ್ತಿದೆಯೋ ಏನಾಗ್ತಿದೆಯೋ ಗೊತ್ತಾಗಲ್ಲ. ಹೇಗೆ ಇಂಟಿಮೇಷನ್ ಬಂತ ಆ ಟೈಮ್ನಲ್ಲಿ ತಾವು ಹೊರಟ್ರ? ಬೇರೆ ಪರಿಸ್ಥಿತಿನೇ ಇರಲಿಲ್ಲ ಮ್ಯಾಮ್. ಅಲ್ಲೇ ಇದ್ರೂ ನಾವು ಉಳಿಯಲ್ಲ ಅಂತ ಅನಿಸ್ತಿತ್ತು. ಹೋದರೆ ಹೆಂಗಾದರೂ ರಿಸ್ಕ್ ತೊಗೊಂಡು ಹೋಗ್ಬಿಟ್ರಾಯ್ತು ಅಂತ ಎಲ್ಲರೂ ಡಿಸೈಡ್ ಮಾಡಿ ಬಂದ್ವಿ ಮ್ಯಾಮ್. ಸ್ಟೇಷನ್ಗೆ ಹೋದ್ಮೇಲೆ ಅಲ್ಲಿ ತಮಗೆ ಸುಲಭ ಆಯ್ತಾ? ಏನೇನು ಸರ್ಕಸ್ ಮಾಡಬೇಕಾಯ್ತು ಅಲ್ಲಿ ಅಂತ? ಅಲ್ಲಿನೂ 2 ಬಾಂಬ್ಸ್ ಸೌಂಡ್ ಕೇಳಿಸ್ತು ಮ್ಯಾಮ್. ಭಯಪಟ್ಟು ಎಲ್ಲರೂ ಮೆಟ್ರೋ ಸ್ಟೇಷನಿಗೆ ಓಡಿದ್ವಿ. ಅದಾದಮೇಲೆ ಇದು ಟ್ರೈನ್ ಎಲ್ಲ ಬಂತು ಮ್ಯಾಮ್. ಫಸ್ಟು ಯುಕ್ರೇನ್ನವ್ರಿಗೆ ಏರಿಸ್ಕೊಂಡು ಅದಾದಮೇಲೆ ಹುಡುಗಿರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟರು ಮ್ಯಾಮ್. ಲಾಸ್ಟಲ್ಲಿ ಹುಡುಗರು ಅಲ್ಲೇ ಉಳಿದ್ರು ಮ್ಯಾಮ್. ಒಟ್ಟು ಎಷ್ಟು ಜನ ಬಂದ್ರಿ, ಯಾವ ಗಡಿಗೆ ಬಂದು ಅಲ್ಲಿಂದ ಮುಂದೆ ತಮ್ಮ ಅನುಭವ ಏನೇನು ಅಂತ? ನಾವು 18 ಗರ್ಲ್ಸ್ ಬಂದ್ವಿ ಮ್ಯಾಮ್. ಪೋಲೆಂಡ್ ಬಾರ್ಡ್ರಿಗೆ ಬಂದ್ವಿ ಮ್ಯಾಮ್, ಲವಿವಿಂದ ಪೋಲೆಂಡ್ ಬಾರ್ಡ್ರ್ ಬಂದ್ವಿ ಮ್ಯಾಮ್. ಎಷ್ಟು ಅವರ್ ಜರ್ನಿ ಆಗತ್ತೆ ಅಲ್ಲಿಂದ? 22 ಅವರ್ಸ್ ಆಗುತ್ತೆ ಮ್ಯಾಮ್. ಅಲ್ಲಿಗೆ ಬಂದ ಮೇಲೆ ತಮಗೆ ಸುಲಭ ಆಯ್ತಾ? ಎಲ್ಲೋ ಧೈರ್ಯ ಬಂತ, ಎಸ್ ನಾನೀಗ ಭಾರತಕ್ಕೆ ವಾಪಸ್ ಆಗ್ತೀನಿ ಸುರಕ್ಷಿತವಾಗಿ ಅಂತ ಧೈರ್ಯ ತುಂಬಿದ್ದು ಅಂತ ಆ ಕ್ಷಣ ಯಾವುದು ಅಂತ? ಪೋಲೆಂಡ್ ಬಾರ್ಡರ್ ದಾಟಿದ್ವಿಲ್ಲ ಮ್ಯಾಮ್, ಅಲ್ಲಿಂದ ನಾವು ಇಂಡಿಯಾಗೆ ಬಂದಷ್ಟೇ ಖುಷಿಯಾಗಿ ಅಲ್ಲೇ ಅಲ್ಲಿಂದ ನಮ್ಗೆ ಸೇಫ್ ಅನಿಸ್ತು ಮ್ಯಾಮ್. ಆ್ಯಸ್ ಇಫ್ ನಮ್ಮ ಮನೆಗೆ ಬಂದಿದ್ದೀವಿ ಅನ್ನೋ ಫೀಲ್ ಆಯಿತು ಮ್ಯಾಮ್. ಅಲ್ಲಿ ಯಾವ ರೀತಿಯ ಸಹಾಯ ಸಿಕ್ತು ತಮಗೆ, ಎಂಬಸಿಯಿಂದ ಆಗಲಿ ಇಂಡಿಯನ್ ಗೌರ್ಮೆಂಟಿಂದ ಆಗಲಿ, ಯಾವ ರೀತಿಯ ಅಲ್ಲಿ ಕೋಆಪ್ರೇಷನ್ ಇತ್ತು, ಕಾಂಟ್ಯಾಕ್ಟ್ ಹೇಗೆ ಮಾಡ್ತಿದ್ರು ತಮ್ಮನ್ನು? ಬಾರ್ಡರ್ಗೆ ಬಂದ ತಕ್ಷಣ ನಮಗೆ ಫಸ್ಟು ಊಟ ಮತ್ತು ನೀರು ಅರೇಂಜ್ ಮಾಡಿದ್ರು ಮ್ಯಾಮ್. ಅಲ್ಲಿ ಫಸ್ಟು ಊಟ ಎಲ್ಲ ಮಾಡಿದ್ಮೇಲೆ ನಮ್ಮ ವೀಸಾ ಪ್ರೊಸೆಸ್ಸು ಅದೆಲ್ಲ ಲೈಕ್ ಇಮಿಗ್ರೇಷನ್ನು ಎಲ್ಲ ಮಾಡಿದ್ರು ಮ್ಯಾಮ್. ಅದಾದಮೇಲೆ ಬಸ್ ಅರೇಂಜ್ ಮಾಡಿದ್ರು ಮ್ಯಾಮ್ ಹೋಟೆಲ್ಸ್ಗಳಿಗೆ, ಪೋಲ್ಯಾಂಡಲ್ಲಿ ಹೋಟೆಲ್ಸ್ಗಳಿಗೆ ಬಸ್ ಅರೇಂಜ್ ಮಾಡಿದ್ರು ಮ್ಯಾಮ್. ಹೋಟೆಲ್ಸ್ಗೆ ಹೋದ್ಮೇಲೆ ಅವರು ಎಲ್ಲ ಊಟಕ್ಕೆಲ್ಲ ರೆಡಿ ಇತ್ತು ಮ್ಯಾಮ್. ನೆಕ್ಸ್ಟ್ ಡೇ ನಮಗೆಲ್ಲ ರಿಜಿಸ್ಟರ್ ಮಾಡಿ ಫ್ಲೈಟ್ ಬುಕ್ ಅವರೇ ಮಾಡಿದ್ರು ಮ್ಯಾಮ್, ಫ್ರೀ ಟಿಕೆಟ್ಸ್ ಮಾಡಿದ್ರು. ವಿದ್ಯಾಭ್ಯಾಸಕ್ಕೆ ಅಂತ ಹೋಗಿದ್ದು ಸುಚಿತ್ರ, ಆದರೆ ಅಲ್ಲಿ ನೀವು ನೋಡಿದ್ದು ಮಾತ್ರ ಯುದ್ಧನ, ಕನಸು ಮನಸ್ಸಲ್ಲೂ ಊಹಿಸಿರಲಿಲ್ಲ ಅಲ್ವಾ? ಈ ಲೈಫ್ ಟೈಮ್ನ ಅನುಭವ ಇದು. ಆ ಟೈಮ್ನಲ್ಲಿಗೆ ಅಲ್ಲಿದ್ದಂಥ ಸಂದರ್ಭಕ್ಕೂ ಈಗ ವಾಪಸ್ ಬಂದ ಮೇಲೆ ಏನನ್ಸಿದೆ, ಭವಿಷ್ಯದ ಬಗ್ಗೆ ಯೋಚನೆ ಆಗ್ತಿದೆಯಾ ಅಥವಾ ಬಚಾವಾಗಿ ಬಂದೆ ಅಂತ ಸಮಾಧಾನ ಆಗ್ತಿದೆಯಾ? ಸದ್ಯಕ್ಕೆ ಬಚಾವಾಗಿ ಬಂದಿದ್ದೀವಿ ಅಂತ ಸಮಾಧಾನ ಇದೆ ಮ್ಯಾಮ್. ನಿಜ ಸುರಕ್ಷಿತವಾಗಿ ಬಂದಿದ್ದೀರಿ ಸುಚಿತ್ರ, ತಮ್ಮ ಥರನೇ ಉಳಿದವರು ಕೂಡ ಆದಷ್ಟು ಬೇಗ ಬರಲಿ ಅಂತ ನಾವು ಕೋರ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸುಚಿತ್ರ, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿ. ಥ್ಯಾಂಕ್ ಯು ಮ್ಯಾಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.